ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಹೊರ್ಗಡೆ ಅಂಗಡಿಗಳಲ್ಲಿ ಅಥವಾ ಬೇಕ್ರಿಗಲ್ಲಿ ಸಿಗ್ತಕ್ಕಂಥ ಬೂಂದಿಯನ್ನು ಮನೆಯಲ್ಲೇ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಹಾಗಾದರೆ ಇನ್ನೇಗೆ ತಡ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಹೊಸಬ್ರಿದ್ರೆ ತಕ್ಷಣ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡೋದರಿಂದ ನಿಮಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಸಿಗುತ್ತೆ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯಂಟ್ಸ್ ಒಂದು ಕಪ್ನಷ್ಟು ಕಡಲೆ ಹಿಟ್ಟು ಒಂದು ಕಪ್ನಷ್ಟು ಸಕ್ಕರೆ ಏಲಕ್ಕಿ ಪುಡಿ ಗೋಡಂಬಿ ಮತ್ತು ಒಣದ್ರಾಕ್ಷಿ ಬನ್ನಿ ತುಂಬ ಸುಲಭವಾಗಿ ಮನೆಯಲ್ಲೇ ಬೂಂದಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮುಂಚೆ ನಾನು ಹಿಟ್ಟು ಕಲಿಸ್ಕೊತಾ ಇದ್ದೀನಿ ಒಂದು ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ಈ ಕಪ್ನಿಂದ ಒಂದು ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೂಂದಿ ಮಾಡ್ಕೊತಾ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಿಟ್ಟನ್ನು ಕೂಡ ಹಾಕೋಬೋದು ನಂತರ ಇದರಲ್ಲಿ ಚಿಟಿಕೆಯಷ್ಟು ಉಪ್ಪು ಉಪ್ಪನ್ನು ಜಾಸ್ತಿ ಹಾಕೋಬೇಡಿ ಸ್ವಲ್ಪನೇ ಹಾಕ್ಕೊಳ್ಳಿ ನಂತರ ಇದರಲ್ಲಿ ಕಾಲು ಟೀ ಸ್ಪೂನ್ನಷ್ಟು ಸೋಡಾ ಸೋಡಾ ಹಾಕ್ಕೊಳ್ಳೋದ್ರಿಂದ ಬೂಂದಿ ಶೇಪ್ ತುಂಬ ಚೆನ್ನಾಗಿ ಬರುತ್ತೆ ರೌಂಡ್ ರೌಂಡಾಗಿ ನಂತರ ಇದರಲ್ಲಿ ಒಂದು ಟೀ ಸ್ಪೂನಷ್ಟು ಎಣ್ಣೆ ಎಣ್ಣೆ ಹಾಕ್ಕೊಳೋದ್ರಿಂದ ಬೂಂದಿ ತುಂಬಾ ಕ್ರಿಸ್ಪಿ ಆಗುತ್ತೆ ಹಾಗಾಗಿ ಒಂದು ಟೀ ಸ್ಪೂನಷ್ಟು ಹಾಕಿ ಎಲ್ಲವನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ನೋಡಿ ಮುಂಚೆ ಇದರಲ್ಲಿ ನೀರು ಹಾಕ್ತೇನೆ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ ನಂತರ ಇದರಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೊಳ್ಳೋಣ ನಾನು ಯಾವ ಕಪ್ಪಿಂದ ಹಿಟ್ ತೊಗೊಂಡಿದ್ದೆ ನೋಡಿ ಅದೇ ಕಪ್ನಿಂದ ಒಂದು ಕಪ್ನಷ್ಟು ನೀರು ತೊಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೊತಾ ಇದ್ದೀನಿ ಹಿಟ್ಟು ಕಲಿಸ್ಲಿಕ್ಕೆ ಜಾಸ್ತಿ ನೀರೇನು ಬೇಕಾಗೋದಿಲ್ಲ ಹಾಗಾಗಿ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ನೋಡಿ ಹಿಟ್ಟಿನಲ್ಲಿ ಗಂಟು ಉಳಿಬಾರ್ದು ಆ ರೀತಿ ನೀಟಾಗಿ ಕಲಿಸ್ಕೊಳ್ಳಿ ನಾನು ಹಿಟ್ಟು ಕಲಿಸುವಾಗ ಒಂದು ಕಪ್ನಷ್ಟು ನೀರು ತೊಗೊಂಡಿದ್ದೆ ಅದರಲ್ಲಿ ಅರ್ಧ ಕಪ್ನಷ್ಟು ಮಾತ್ರ ಉಪಯೋಗಿಸಿದ್ದೀನಿ ಅಂದರೆ ನೀವು ಯಾವ ಕಪ್ಪಿಂದ ಹಿಟ್ಟು ತೊಗೊಂಡಿರ್ತೀರಿ ಅದೇ ಕಪ್ನಿಂದ ಅರ್ಧ ಕಪ್ನಷ್ಟು ನೀರು ಹಾಕಿದ್ರೆ ಸಾಕು ನೋಡಿ ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಈಗ ಬೂಂದಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ನಾನು ಬೂಂದಿ ಕಾಳು ಮಾಡಲಿಕ್ಕೆ ಈ ರೀತಿ ಕೊಬ್ಬರಿ ತುರಿಯೋ ಮನೆ ತೊಗೊಂಡಿದ್ದೀನಿ ನೀವು ಇದರಲ್ಲಾದರೂ ಮಾಡ್ಕೋಬೋದು ಅಥವಾ ಫ್ರೈ ಮಾಡಲಿಕ್ಕೆ ಉಪಯೋಗಿಸ್ತೇವಲ್ವಾ ಈ ರೀತಿ ಜಾರಿಯಲ್ಲಾದರೂ ಮಾಡ್ಕೋಬೋದು ಇವೆರಡರಲ್ಲೂ ಬೇಡ ಅಂದರೆ ಈ ರೀತಿ ಅಗ್ಲವಾದ ಚಾನಿಯಲ್ಲಾದರೂ ಮಾಡ್ಕೋಬೋದು ಈ ಮೂರರಲ್ಲೂ ಕೂಡ ಬೂಂದಿಕಾಳ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಳ್ಳೋಣ ಅದರಲ್ಲಿ ಕರಿಯಲು ಎಣ್ಣೆಯನ್ನು ಹಾಕಿ ಬಿಸಿ ಮಾಡ್ಕೊಳ್ಳೋಣ ಮುಂಚೆ ಗ್ಯಾಸ ನೈವ್ ಫ್ಲೇಮಲ್ಲಿಟ್ಟು ಎಣ್ಣೆಯು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ನೋಡಿ ಈಗ ಎಣ್ಣೆ ಬಿಸಿಯಾಗಿದೆ ಅಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಸ್ವಲ್ಪ ಹಿಟ್ಟಾಗಿ ನೋಡಿದಾಗ ಈ ರೀತಿ ತಕ್ಷಣವೇ ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ ಈಗ ಬೂಂದೀಕರಣ ಮಾಡ್ಕೊಳ್ಳೋಣ ಮುಂಚೆ ನಾನು ಈ ರೀತಿ ಕೊಬ್ಬರಿ ತುರಿ ಮನೆ ತೊಗೊಂಡಿದ್ದೀನಿ ಈ ರೀತಿ ಸೀದಾ ಮಾಡಿ ಹಾಕ್ಕೋಬಾರ್ದು ಈ ರೀತಿ ಉಲ್ಟಾ ಮಾಡಿ ಇದರ ಮೇಲೆ ಹಿಟ್ಟನ್ನು ಹಾಕೋಬೇಕು ಮತ್ತು ಎಣ್ಣೆ ಪಕ್ಕದಲ್ಲೇ ಇಟ್ಕೋಬಾರ್ದು ಎಣ್ಣೆ ಪಕ್ಕದಲ್ಲೇ ಹಿಡಿದು ಹಿಟ್ಟು ಹಾಕಿದ್ರೆ ಕೈಗೆ ತುಂಬಾ ಬಿಸಿ ತಾಗುತ್ತೆ ಮತ್ತು ಬೂಂದಿ ಶೇಪ್ ಕೂಡ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಪ್ಲೇಟನ್ನು ಎಣ್ಣೆಯಿಂದ ಸ್ವಲ್ಪ ದೂರದಲ್ಲಿ ಹಿಡಿದು ಈ ರೀತಿ ಹಿಟ್ಟನ್ನು ಹಾಕ್ಕೊಳ್ಳೋಣ ನೆನಪಿರಲಿ ಈ ರೀತಿ ಎಣ್ಣೆಯಲ್ಲಿ ಹಾಕುವಾಗ ಗ್ಯಾಸನ್ನು ಐ ಫ್ಲೇಮಲ್ಲಿ ಇಟ್ಟು ಹಾಕೋಬೇಕು ನಂತರ ಫ್ರೈ ಮಾಡುವಾಗ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ತೆಗೆದು ಮತ್ತೊಂದು ಜಾರ್ನಲ್ಲಿ ಹಾಕೊಳ್ಳೋಣ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಇದರಲ್ಲಿ ಎಕ್ಸ್ಟ್ರಾ ಆಯಿಲ್ ಕೂಡ ಉಳಿಯೋದಿಲ್ಲ ಈಗ ಇದನ್ನು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಡೋಣ ಇದೇ ರೀತಿ ಅಗಲವಾದ ಛಾನಿಯಲ್ಲಿ ಬೂಂದಿ ಕಾಳು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ರೀತಿ ಅಗಲವಾದ ಛಾನಿ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆಯಿಂದ ದೂರದಲ್ಲಿ ಹಿಡಿದು ಈ ರೀತಿ ಅದರ ಮೇಲೆ ಹಿಟ್ಟನ್ನು ಹಾಕಿ ಸ್ವಲ್ಪ ಈ ರೀತಿ ಅಗಲ ಮಾಡ್ಕೊಳ್ಳಿ ನೆನಪಿರಲಿ ಈ ರೀತಿ ಹಾಕುವಾಗ ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು ಹಾಕ್ಕೊಳ್ಳಿ ನಂತರ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಬೂಂದಿ ಕಾಳದು ಫ್ರೈ ಮಾಡಲಿಕ್ಕೆ ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ ಆದಷ್ಟು ಬೇಗನೆ ಫ್ರೈ ಆಗುತ್ತೆ ನೋಡಿ ಈ ರೀತಿ ಕಲರ್ ಚೇಂಜ್ ಆದ ನಂತರ ತೆಗೆದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳೋಣ ಇದೇ ರೀತಿ ಫ್ರೈ ಮಾಡುವ ಜಾರಿ ಮೇಲೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಒಂದು ಸಲ ಫ್ರೈ ಮಾಡೋದ ನಂತರ ಮತ್ತೆ ಎಣ್ಣೆನೂ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಈ ರೀತಿ ಜಾರಿ ಮೇಲೆ ಹಿಟ್ಟನ್ನು ಹಾಕ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿರಲಿಲ್ಲ ಅಂದರೆ ಕಾಳು ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಕೆಳಗಡೆ ಕೂರುತ್ತೆ ಈ ರೀತಿ ತಕ್ಷಣವೇ ಮೇಲೆ ಬರೋದಿಲ್ಲ ಹಾಗಾಗಿ ಮುಂಚೆ ಎಣ್ಣೆಯನ್ನು ಚೆನ್ನಾಗಿ ಬಿಸಿ ಮಾಡಿ ನಂತರ ಈ ರೀತಿ ಕಾಳನ್ನು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ ತೆಗೆದು ಅದೇ ಟಿಶ್ಯೂ ಪೇಪರ್ ಮೇಲೆ ಸೇರಿಸ್ಕೊಳ್ಳೋಣ ಇದೇ ರೀತಿ ಕಲರ್ ಬೂಂದಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಮುಂಚೆನೇ ಕಲಸಿರೋ ಹಿಟ್ಟಿನಲ್ಲಿ ಕೊನೆಯದಾಗಿ ಒಂದು ಸ್ಪೂನಷ್ಟು ಹಿಟ್ಟನ್ನು ಉಳಿಸ್ಕೊಂಡಿದ್ದೀನಿ ಅದರಲ್ಲಿ ಕಾಲು ಟೀ ಸ್ಪೂನಷ್ಟು ಫುಡ್ ಕಲರನ್ನು ಹಾಕೊತಾ ಇದ್ದೀನಿ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ನೋಡಿ ಆ ಫುಡ್ ಕಲರನ್ನು ಸೇರಿಸ್ಕೋಬೋದು ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡುವಾಗ ಇದರಲ್ಲಿ ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೋಬೇಡಿ ಯಾಕೆಂದರೆ ನೀರು ಸೇರಿಸಿದ್ರೆ ಹಿಟ್ಟು ಆಗುತ್ತೆ ನೋಡಿ ಹಿಟ್ಟು ರೆಡಿಯಾಗಿದೆ ಈಗ ಬೂಂದಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಪ್ರತಿ ಸಲ ಮಾಡುವಾಗ ಕೂಡ ಈ ರೀತಿ ಎಣ್ಣೆಯನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಎಣ್ಣೆ ಬಿಸಿ ಆದ ನಂತರನೇ ಈ ರೀತಿ ಹಿಟ್ಟನ್ನು ಹಾಕೋಬೇಕು ಒಂದ್ಸಲ ನಾವು ಈ ಪ್ಲೇಟ್ ಮೇಲೆ ಹಾಕಿದ ನಂತರ ಮತ್ತೆ ಇದೇ ಪ್ಲೇಟನ್ನು ಬೂಂದಿ ಕಾಳನ್ನು ಮಾಡಲಿಕ್ಕೆ ಉಪಯೋಗಿಸ್ತಾ ಇದ್ರೆ ನೀರಿನಲ್ಲಿ ಪ್ಲೇಟನ್ನು ತೊಳೆದು ಬಟ್ಟೆಯಿಂದ ಒರೆಸಿ ನಂತರ ಪ್ಲೇಟನ್ನು ಉಪಯೋಗಿಸಬೇಕು ಒಂದು ಸಲ ಪ್ಲೇಟ್ ಮೇಲೆ ಹಾಕಿದ ನಂತರ ನೀರಿನಲ್ಲಿ ತೊಳಿದೇನೆ ಅದೇ ಪ್ಲೇಟನ್ನು ಮತ್ತೆ ಉಪಯೋಗಿಸ್ತಾ ಇದ್ರೆ ಬೂಂದಿ ಕಾಳು ಅಷ್ಟು ಚೆನ್ನಾಗಿ ಬರೋದಿಲ್ಲ ಯಾಕೆಂದರೆ ಹಿಟ್ಟಿನಿಂದ ಹೋಲ್ಸೆಲ್ಲ ಮುಚ್ಕೊಂಡಿರುತ್ತೆ ಹಾಗಾಗಿ ನೀರಿನಲ್ಲಿ ತೊಳೆದು ಮತ್ತೆ ಉಪಯೋಗಿಸ್ಕೊಳ್ಳಿ ನೋಡಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಮತ್ತೊಂದು ಪ್ಲೇಟ್ನಲ್ಲಿ ಹಾಕ್ಕೊಳ್ಳೋಣ ನೋಡಿ ಇದೇ ರೀತಿ ಉಳಿದಿರೋ ಎಲ್ಲ ಬೂಂದಿ ಕಾಳನ್ನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ತುಂಬಾ ಕ್ರಿಸ್ಪಿಯಾಗಿ ರೆಡಿಯಾಗಿವೆ ಇದೇ ರೀತಿ ಕಲರ್ ಬೂಂದಿ ಕೂಡ ರೆಡಿಯಾಗಿವೆ ಇದೇ ರೀತಿ ಬೇರೆ ಬೇರೆ ಕಲರಲ್ಲೂ ಕೂಡ ನೀವು ಬೂಂದಿ ಕಾಳನ್ನು ಮಾಡ್ಕೋಬೋದು ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಬೂಂದಿ ಕಾಳು ಈಗ ರೆಡಿಯಾಗಿದೆ ಪಾಕ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಯಾವ ಕಪ್ಪಿಂದ ಹಿಟ್ಟು ತೊಗೊಂಡಿದ್ದೆ ನೋಡಿ ಅದೇ ಕಪ್ನಿಂದ ಒಂದು ಕಪ್ ಇಟ್ಟಿಗೆ ಒಂದು ಕಪ್ನಷ್ಟು ಸಕ್ಕರೆ ಹಾಕೊತಾ ಇದ್ದೀನಿ ಅದೇ ಕಪ್ನಿಂದ ಒಂದು ಕಪ್ ಸಕ್ಕರೆಗೆ ಅರ್ಧ ಕಪ್ನಷ್ಟು ನೀರನ್ನು ಮಾತ್ರ ಹಾಕ್ಕೊಳ್ಳೋಣ ನೀವು ಬೂಂದಿ ಲಾಡು ಮಾಡ್ಕೋಬೇಕಾದ್ರೆ ಒಂದು ಕಪ್ ಸಕ್ಕರೆಗೆ ಅದೇ ಕಪ್ನಿಂದ ಒಂದು ಕಪ್ನಷ್ಟು ನೀರು ಹಾಕೋಬೇಕು ಆದರೆ ಈ ರೀತಿ ಬೂಂದಿ ಕಾಳು ಮಾಡ್ಕೋಬೇಕಾದ್ರೆ ಒಂದು ಕಪ್ ಸಕ್ಕರೆಗೆ ಅರ್ಧ ಕಪ್ನಷ್ಟು ನೀರು ಸಾಕಾಗುತ್ತೆ ಈಗ ಪಾಕ ಬಂದಿದೆಯಲ್ವ ಅಂತ ಚೆಕ್ ಮಾಡ್ಕೊಳ್ಳೋಣ ಈ ರೀತಿ ಪಾಕ ಮುಟ್ಟು ನೋಡಿದಾಗ ಮಧ್ಯದಲ್ಲಿ ಎಳೆ ಬರಬೇಕು ಈ ರೀತಿ ಎಳೆ ರೂಪದಲ್ಲಿ ಇದ್ದರೆ ಪಾಕ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ನಂತರ ಇದರಲ್ಲಿ ಏಲಕ್ಕಿ ಪುಡಿ ಮತ್ತು ಮುಂಚೆನೆ ಫ್ರೈ ಮಾಡಿಟ್ಕೊಂಡಿರೋ ಬೂಂದಿ ಕಾಳನ್ನು ಸೇರಿಸ್ಕೊಳ್ಳೋಣ ನಂತರ ಇದರಲ್ಲಿ ಕಲರ್ ಬೂಂದಿಯನ್ನು ಕೂಡ ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೆನ್ಪಿರಲಿ ಪಾಕ ಬಂದ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಈ ರೀತಿ ಬೂಂದಿ ಕಾಳನ್ನು ಸೇರಿಸ್ಕೋಬೇಕು ಈ ರೀತಿ ಎಲ್ಲವನ್ನು ಚೆನ್ನಾಗಿ ಒಂದು ಎರಡು ನಿಮಿಷದವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದರಲ್ಲಿ ಕಟ್ ಮಾಡಿರೋ ಗೋಡಂಬಿ ಮತ್ತು ಒಣ ದ್ರಾಕ್ಷಿಯನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಗೋಡಂಬಿಯನ್ನು ಈ ರೀತಿ ಕಟ್ ಮಾಡಾದರೂ ಹಾಕೋಬೋದು ಅಥವಾ ಹಾಗೆ ಕೂಡ ಹಾಕೋಬೋದು ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಐದು ನಿಮಿಷದವರೆಗೂ ತನಗಾಗಲಿಕ್ಕೆ ಬಿಡೋಣ ನೋಡಿ ಐದು ನಿಮಿಷದ ನಂತರ ಬೂಂದಿ ಕಾಳು ಪಾಕದೊಂದಿಗೆ ಚೆನ್ನಾಗಿ ಹೀರ್ಕೊಂಡಿದೆ ಇದರಲ್ಲಿ ಸ್ವಲ್ಪ ಪಾಕದಂಶ ಉಳಿಬಾರ್ದು ಈ ರೀತಿ ಎಲ್ಲ ಬೂಂದಿ ಕಾಳು ಸಪ್ರೇಟ್ ಹಾಕ್ಕಬೇಕು ಆಗ ಸ್ವೀಟ್ ಪುಂದಿ ರೆಡಿಯಾಗಿದೆ ಅಂತ ಅರ್ಥ ನೋಡಿ ಕಾಣ್ತಾ ಇರ್ಬೋದು ಇಲ್ಲಿ ಎಲ್ಲೂ ಪಾಕದಾಂಶ ಕಾಣ್ತಾ ಇಲ್ಲ ತುಂಬಾ ಉದ್ರದ್ರಾಗಿದೆ ನೀವು ಮಾಡಿರೋ ಬುಂದಿ ಈ ರೀತಿ ಉದ್ರುದ್ರಾಗಿಲ್ಲ ಇದರಲ್ಲಿ ಪಾಕದಾಂಶ ಕಾಣ್ತಾ ಇದೆ ಅನ್ನೋದಾದರೆ ಇನ್ನೂ ಒಂದು ಹತ್ತು ನಿಮಿಷ ತನಗಾಗ್ಲಿಕ್ಕೆ ಬಿಡಿ ಆಗ ತುಂಬಾ ಚೆನ್ನಾಗಿ ಸ್ವೀಟ್ ಪುಂದಿ ರೆಡಿ ಆಗುತ್ತೆ ನೋಡಿದ್ರಲ್ವಾ ಹೊರ್ಗಡೆ ಅಂಗಡಿಗಲ್ಲಿ ಅಥ್ವಾ ಬೇಕ್ರಿಗಲ್ಲಿ ಸಿಗ್ತಕ್ಕಂಥ ಸ್ವೀಟ್ ಪುಂದಿ ತುಂಬಾ ಸುಲಭವಾಗಿ ಮಾಡೋದು ಹೇಗೆ ಅಂತ ನೋಡಿ ತುಂಬನೇ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಅಷ್ಟೇ ಜ್ಯೂಸಿಯಾಗಿ ಈಗ ಬೂಂದಿ ಕಾಳು ಮನೆಯಲ್ಲೇ ರೆಡಿಯಾಗಿವೆ ಈ ರೆಸಿಪಿಯನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಸಲ ಟ್ರೈ ಮಾಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಫ್ರೆಂಡ್ ಜೊತೆ ಶೇರ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಮತ್ತಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ದೀಪಾ ಈಸಿ ಹೋಮ್ ರೆಸಿಪಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು